guys, today we will going to discuss about a new topic called as assessment of companies. Assessment of companies alli namge under section 32 depreciation bagge one 6 marks question guarantee barutte. Okena andre on the basis of depreciation namge one question barutte yenadu antu helidre iga block of assets anta helthivi. Block of assets antu helidre ond company nalli ಅನೇಕ ರೀತಿಯಾಗಿರ್ತಕ್ಕಂಥ ಅಸೆಟ್ಸ್ ಇರುತ್ತೆ. ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟು, ಮೆಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್, ಸೋ ಮೆನಿ ಅಸೆಟ್ಸ್ ಇರುತ್ತೆ. ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಎಲ್ಲ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಎಲ್ಲ ತರದ ಅಸೆಟ್ಸ್ ಇರುತ್ತೆ. ಅದರಲ್ಲಿ ಕೆಲವು ಅಸೆಟ್ಸ್ 10% ಡಿಪ್ರಿಸಿಯೇಷನ್ ಅಲ್ಲಿ ಬರ್ತವೆ, ಕೆಲವು ಅಸೆಟ್ಸ್ 15% ಅಲ್ಲಿ ಬರ್ತವೆ, ಕೆಲವು ಅಸೆಟ್ಸ್ 20% ಅಲ್ಲಿ, ಈ ತರ ಡಿಫರೆಂಟ್ ಡಿಫರೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಬರುತ್ತೆ. ಕರೆಕ್ಟಾ? ನಾವು ಒಂದೊಂದೇ ಅಸೆಟ್ ಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರ್ತಕ್ಕಂಥ ಅಸೆಟ್ಸ್ ಅಲ್ಲಿ 10% ಬರೋವೆಲ್ಲ ಒಂದು ಗ್ರೂಪ್ ಆಗ್ತೀವಿ, ಅದನ್ನ ಒಂದು ಬ್ಲಾಕ್ ಅಂತ ಹೇಳ್ತೀವಿ. 20% ಬರೋವೆಲ್ಲ ಇನ್ನೊಂದು ಬ್ಲಾಕ್ ಅಂತ ಹೇಳ್ತೀವಿ. ಈ ತರ ನಾವು ಬ್ಲಾಕ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ, ಡಿಪ್ರಿಸಿಯೇಷನ್ 32 ನಲ್ಲಿ ಕೆಲವು ಪ್ರಾವಿಷನ್ಸ್ ಇದೆ. ಏನ್ ಪ್ರಾವಿಷನ್ ಇದೆ ಅಂದ್ರೆ, ಆ ಅಸೆಟ್ ಕಂಪನಿನೇ ಓನರ್ ಆಗಿರ್ಬೇಕು. ಕಂಪನಿ ಶುಡ್ ಬಿ ದ ಓನರ್ ಆಫ್ ದ ಹೌಸ್, ಯಾವ್ದೋ ಅಸೆಟ್ಸ್ ಆಗಿರ್ಬೇಕು. ಇಲ್ಲ ಅಂದ್ರೆ ಡಿಪ್ರಿಸಿಯೇಷನ್ ಕೊಡಲ್ಲ. ಈಗ ನಾನು ಲೀಸಿಗೆ ತರ್ತೀನಿ ಯಾವ್ದೊಂದು ಪ್ರಾಪರ್ಟಿ, ಅದನ್ನ ನಾನು ಡಿಪ್ರಿಸಿಯೇಷನ್ ಮಾಡೋ ಹಾಗಿಲ್ಲ. ಅದನ್ನ ಏನ್ ಮಾಡಬಹುದು, ಅಮಾಟೈಸ್ ಮಾಡಬಹುದು ಅಷ್ಟೇ. ಯು ಕೆನಾಟ್ ಗಿವ್ ದ ಡಿಪ್ರಿಸಿಯೇಷನ್. ಲೈಕ್ ಆ ಅಸೆಟ್ ಓನರ್ ಯಾರಾಗಿರ್ಬೇಕು, ಅಸೆಸಿ ಆಗಿರ್ಬೇಕು, ನಂಬರ್ ಒನ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಆ ಅಸೆಟ್ ಅನ್ನ ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇರಬೇಕು. ಆ ಅಸೆಟ್ ನ ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇರಬೇಕು. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ದ ಅಸೆಟ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಡಿಪ್ರಿಸಿಯೇಷನ್ ಓನ್ಲಿ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಓನ್ಲಿ. ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಮಾಡೋದಿಲ್ಲ. ಕ್ಲಿಯರಾ? ಈ ಮೂರ್ ಪ್ರಾವಿಷನ್ಸ್ ಕ್ಲೀನ್ ಆಗಿ ನಾವು ಇಟ್ಕೊಳ್ಬೇಕು. ಈಗ ನಮ್ಮ ಹತ್ರ 2019 ಅಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಒಂದು ಸೆಕೆಂಡ್ ಕ್ವಶನ್ ಇದೆ 6 ಮಾರ್ಕ್ಸ್ ಗೆ, ಅದು ಓದ್ತೀನಿ ನೋಡ್ಕೊಳ್ಳಿ. ವೀರೇಶ್ ಅಂಡ್ ಕಂಪನಿ ಹ್ಯಾಡ್ ಎ ಬ್ಲಾಕ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ having written down value of rupees 50 lakhs on 1/4/2017 anta ide, adana now 18 anta maadkovana. Okay na? Hage during the year additional machinery costing rupees 20 lakhs was purchased on 5th of September 2018 anta maadkovana. On 2nd of November 2017 a fire had broken in the premises of the company, destroying a considerable part of the old plant and machinery. Insurance company paid the damages of 25 lakh rupees. The rate of depreciation applicable is 10%. Calculate the amount of depreciation chargeable to profit and loss account for the year ended 31st March 2019 anta madkovana. Will it make any difference if the entire block of plant and machinery is destroyed by fire? Show the calculation missing, so assuming that the claim amount is 25 lakhs remain same. ಇಲ್ಲಿ ಎರಡು ಕ್ವಶನ್ ಕೇಳಿದಾನೆ, ಎರಡು ಕ್ವಶನ್ಸ್ ಗೂ ಆನ್ಸರ್ ಮಾಡೋಣ. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತ ಕೇಳಿದ. ಕರೆಕ್ಟಾ? ಈಗ ನಾವೇನ್ ಮಾಡ್ತೀವಿ, ಫಸ್ಟ್ ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದ ಪ್ರೀವಿಯಸ್ ಇಯರ್ 2018-19 ಅಂತ ಹೇಳಿ. 2018-19 ಇದನ್ನ ಇನ್ನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆನಾ? ಈಗ ಫಸ್ಟ್ ನಮ್ಮ ಹತ್ರ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ ಇದೆ. ಕರೆಕ್ಟಾ? ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2018 ಅಲ್ಲಿ, ಅಂದ್ರೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ ಕ್ಲೋಸಿಂಗ್, ಈ ವರ್ಷ ಏನಾಗುತ್ತೆ ಓಪನಿಂಗ್ ಆಗುತ್ತೆ, ಅದರ ಮೇಲೆ 50 ಲಕ್ಷದ ಮೇಲೆ 10% ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ಹೇಳಿ? 5 ಲಕ್ಷ ಬರುತ್ತೆ. ವೆರಿ ಗುಡ್. ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾ ಇದೀನಿ, ಇಟ್ಸ್ ಮುಂಚೆ ಮಾಡಿದ್ವಲ್ವಾ, ಅದು ಬೇಡ, ಈ ಮೆಥಡ್ ಕಲ್ತ್ಕೊಡಿ. ಓಕೆನಾ? ಹಾಗೆ ನಾವೇನ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಆನ್ ಪರ್ಚೇಸ್ ಆಫ್ ನ್ಯೂ ಅಸೆಟ್, ಪರ್ಚೇಸ್ ಆಫ್ ನ್ಯೂ ಅಸೆಟ್. ಕರೆಕ್ಟಾ? ನ್ಯೂ ಅಸೆಟ್ ಪರ್ಚೇಸ್ ಮಾಡಿರೋದು ಯಾವತ್ತು ಅಂದ್ರೆ, ಎಸ್ ಕರೆಕ್ಟ್. ಸೊ ಅದು ಪರ್ಚೇಸ್ ಮಾಡೋದು 5th of September 2018 ಅಲ್ಲಿ, ಅಂದ್ರೆ
ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಸೆವೆನ್ ಮಂತ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಅದು ಮೋರ್ ದ್ಯಾನ್ 180 ಡೇಸ್ ಆಗುತ್ತೆ ನೋಡಿ ಯಾವುದೇ ಪ್ಲಾಂಟ್ ಅಂಡ್ ಮೆಷಿನರಿ ಪ್ರೊಡಕ್ಷನ್ ಗೆ ಯೂಸ್ ಮಾಡ್ತಾ ಇತ್ತು ಅಂತ ಪ್ರೊಡಕ್ಷನ್ ಯೂಸ್ ಮಾಡ್ತಾ ಇರ್ತಕ್ಕಂತ ಮೆಷಿನರಿಗೆ ನಾವು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ ಇದಕ್ಕೆ ಎರಡು ತರ ಡಿಪ್ರಿಸಿಯೇಷನ್ ಕೊಡ್ತೀವಿ ಒಂದು ಮಾಮೂಲಿ ಡಿಪ್ರಿಸಿಯೇಷನ್ ಇನ್ನೊಂದು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ ಓಕೆನಾ ಈಗ ಫಸ್ಟ್ ಮಾಮೂಲಿ ಡಿಪ್ರಿಸಿಯೇಷನ್ ಕೊಡೋಣ ಎಷ್ಟು ಕೊಡ್ತೀವಿ 10% ಫುಲ್ ಕೊಡ್ತೀವಿ ಯಾಕೆ ಮೋರ್ ದ್ಯಾನ್ 180 ಡೇಸ್ ಯೂಸ್ ಮಾಡಿರೋದ್ರಿಂದ ಕರೆಕ್ಟಾ ಸೊ ಈಗ 20 lakhs ಮೇಲೆ 10% ಓಕೆನಾ ಎಷ್ಟು ಬರುತ್ತೆ 2 lakh rupees ಬರುತ್ತೆ ಕರೆಕ್ಟಾ ಎಸ್ ಆರ್ ನೋ ಈಗ ಮೂರನೇ ಪಾಯಿಂಟ್ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕು ಅಡಿಷನಲ್ ಡಿಪ್ರಿಸಿಯೇಷನ್ ಆನ್ ನ್ಯೂ ಪರ್ಚೇಸ್ ನೋಡಿ ಅಡಿಷನಲ್ ಡಿಪ್ರಿಸಿಯೇಷನ್ ಅಂದ್ರೆ ಏನು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇರತಕ್ಕಂತ ಒಂದು ಎನ್ಕರೇಜ್ಮೆಂಟ್ ಯಾಕೆಂದ್ರೆ ಆ ಕಂಪನಿ ಆ ವರ್ಷ 20 lakh rupees ಒಂದು ಅಸೆಟ್ ಪರ್ಚೇಸ್ ಮಾಡಿರೋದ್ರಿಂದ ಅವ್ರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಖರ್ಚು ಕ್ಯಾಶ್ ಹೋಗಿರುತ್ತೆ ಅದಕ್ಕೋಸ್ಕರ ನಾವು ಅಡಿಷನಲ್ ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ ಎಷ್ಟು ಕೊಡ್ತೀವಿ 20% ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ ಯಾವಾಗ 20% ಕೊಡ್ತೀವಿ ಅಂದ್ರೆ ಅಸೆಟ್ 180 ಡೇಸ್ ಗಿಂತಲೂ ಜಾಸ್ತಿ ಯೂಸ್ ಮಾಡಿದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ 20% ಕೊಡ್ತೀವಿ ಸಪೋಸ್ ನೀವು ಪರ್ಚೇಸ್ ಮಾಡಿ ಅಸೆಟ್ ನ 180 ಡೇಸ್ ಗಿಂತಲೂ ಕಡಿಮೆ ಡೇಟ್ ಅಲ್ಲಿ ಯೂಸ್ ಮಾಡಿದ್ರೆ ಓಕೆನಾ ಆವಾಗ ನಾವು ಅದರಲ್ಲಿ ಅರ್ಧ ಕೊಡ್ತೀವಿ ಎಷ್ಟು ಕೊಡ್ತೀವಿ 10% ಕೊಡ್ತೀವಿ ಈ ಪ್ರಾಬ್ಲಮ್ ಅಲ್ಲಿ 20 lakhs ನ್ಯೂ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ 20 lakhs ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ 20% ಕೊಡ್ತೀವಿ ಅಲ್ಲಿಗೆ ಎಷ್ಟಾಯ್ತು 4 lakhs ಆಯ್ತು ಕರೆಕ್ಟಾ ಪ್ಲೀಸ್ ಗೈಸ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಇದು ಈಸಿ ಆಗಿದೆ ಕಲ್ತ್ಕೊಳ್ಳಿ ಓಕೆನಾ ಈಗ ಟೋಟಲ್ ಎಷ್ಟಾಯ್ತಪ್ಪ 11 lakhs ಆಯ್ತು ಕರೆಕ್ಟಾ ಎಸ್ ಆರ್ ನೋ ಇದರಲ್ಲಿ ನಾವು ಸೇಲ್ ಆಫ್ ಅಸೆಟ್ ಅಥವಾ ಸ್ಟಾಕ್ ಮೆಷಿನ್ ಡಿಸ್ಟ್ರಾಯ್ ಕರೆಕ್ಟ್ ಏನಪ್ಪ ಸಪೋಸ್ ಡಿಸ್ಟ್ರಾಯ್ ಆಗಿಲ್ಲ ಓಕೆನಾ ಯಾರಿಗೋ ಮಾರಿದೀವಿ ಅಂತ ಇಟ್ಕೋಣ ಮಾರಿದ್ರೆ ದುಡ್ಡು ಬರುತ್ತೆ ತಾನೆ ಇಲ್ಲಿ ಡಿಸ್ಟ್ರಾಯ್ ಆಗಿದೆ ತಾನೆ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಕೊಟ್ಟಿದ್ದಾರೆ ತಾನೆ ಎಷ್ಟು ಕೊಟ್ಟಿದ್ದಾರೆ 25 lakhs ಕೊಟ್ಟಿದ್ದಾರೆ ಆ 25 lakh rupees ಮೇಲೆ 10% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಇದನ್ನ ಇದರಲ್ಲಿ ಮೈನಸ್ ಮಾಡಿ ಓಕೆನಾ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ನೋಡಿ ಎಷ್ಟು ಬರುತ್ತೆ ದಿಸ್ ಈಸ್ ದ ಟೋಟಲ್ ಡಿಪ್ರಿಸಿಯೇಷನ್ ಆಗುತ್ತೆ ಏನಾಗುತ್ತೆ ಟೋಟಲ್ ಡಿಪ್ರಿಸಿಯೇಷನ್ ಅವನ್ ಕೇಳಿರ್ತಕ್ಕಂತ ಮೊದಲನೇ ಕ್ವಶನ್ ಗೆ ಆನ್ಸರ್ ಮಾಡಿ ನೀವು ಮಾಡಬೇಕಾಗಿದ್ರೆ ದಿಸ್ ಆಕ್ಚುಯಲ್ ಆಗಿ ಓಕೆನಾ ಆದ್ರೆ ಎರಡನೇ ಕ್ವಶನ್ ಏನ್ ಹೇಳ್ತಾ ಇದ್ದಾನೆ ಸಪೋಸ್ ನಮ್ಮ ಹತ್ರ ಇರತಕ್ಕಂತ ಹೊಸ ಅಸೆಟ್ ಹಳೆ ಅಸೆಟ್ 50 lakhs 20 lakhs ಹೊಸದು ಪ್ಲಾಂಟ್ ಅಂಡ್ ಮೆಷಿನರಿ ಇಷ್ಟು ಬೆಂಕಿ ಬಿದ್ದು ನಾಶ ಆಗೋಗಿದ್ರೆ ಇನ್ಶೂರೆನ್ಸ್ ಕಂಪನಿಯವ್ರು ಬಂದು ಬರೀ 25 lakhs ಕೊಟ್ಟಿದ್ದಿದ್ರೆ ನಿಮ್ಗೆ ಎಷ್ಟು ಲಾಸ್ ಆಗ್ತಾ ಇತ್ತು ಅಂತ ಕೇಳಿದ್ದಾನೆ ಏನಂತ ಕೇಳಿದಾನೆ ಎಷ್ಟು ಲಾಸ್ ಆಗ್ತಾ ಇತ್ತು ಅಂತೇಳಿ ಆಗ ಕಂಪ್ಯೂಟೇಷನ್ ಆಫ್ ಲಾಸ್ ಓಕೆ ಕಂಪ್ಯೂಟೇಷನ್ ಆಫ್ ಲಾಸ್ ಫ್ರಮ್ ಫೈರ್ ಓಕೆನಾ ಈಗ ರಿಟರ್ನ್ ಡೌನ್ ವ್ಯಾಲ್ಯೂ 1/4/2018 ಅಲ್ಲಿ ಎಸಿದ್ಯಪ್ಪ 50 lakhs ಇದೆ ಕರೆಕ್ಟಾ ಹಾಗೆ ನ್ಯೂ ಪರ್ಚೇಸ್ ಓಕೆನಾ 20 lakhs ಎಷ್ಟಾಗಿದೆ 70 lakhs ಆಗಿದೆ ಸಪೋಸ್ 70 lakhs ಸುಟ್ಟೋಗಿದ್ದಿದ್ರೆ ನಿಮ್ಗೆ ಕಂಪನಿ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಕೊಡ್ತಾ ಇದ್ರೆ 25 lakhs ಅಲ್ಲಿಗೆ ನಿಮ್ಗೆ ಟೋಟಲ್ ಲಾಸ್ ಎಷ್ಟಾಗೋದು 45 lakhs ದಿಸ್ ಈಸ್ ದ ಲಾಸ್ ಇಫ್ ದಿ ಎಂಟೈರ್ ಸ್ಟಾಕ್ ವಾಸ್ ಡಿಸ್ಟ್ರಾಯ್ಡ್ ಅರ್ಥ ಆಗ್ತಿದ್ಯಾ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ
ಓನ್ಲಿ ಎ ಕನ್ಸಿಡರಬಲ್ ಪಾರ್ಟ್ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಅಂದ್ರೆ ಒಂದು ಸ್ವಲ್ಪ ಸ್ಟಾಕ್ ಮಾತ್ರ ಡಿಸ್ಟ್ರಾಯ್ ಆಗಿದೆ ಅಂತ ಹೇಳ್ತಾನೆ. ಇಲ್ಲಿ ಎಲ್ಲಾ ಸ್ಟಾಕ್ ಡಿಸ್ಟ್ರಾಯ್ ಆದ್ರೆ ಹಾಗೆ ಅಂತ ಹೇಳಿದ. ದಯವಿಟ್ಟು ಎಲ್ಲರೂ ಇದೇ ಮೆಥಡ್ ಅಲ್ಲೇ ಹಿಂಗೆ ಮಾಡಿ ಸುಮ್ನೆ ಬೇರೆ ಮೆಥಡ್ ಎಲ್ಲ ಮಾಡಿಬಿಟ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು. ಓಕೆನಾ? ಕ್ಲಿಯರಾ? ಬರ್ಬೋದು.